ಅಣ್ಣ ಎಲ್ಲೇ ಹೋಗ್ತಿದ್ರು ನೀವು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರಿ ಅವನು ಯಾಕೆ ಹೋಗ್ತಿದ್ದ ಎಲ್ಲಿಗೆ ಹೋಗ್ತಿದ್ದ ಅನ್ನೋ ಕ್ಲೂ ಅಟ್ ಲೀಸ್ಟ್ ನಿಮಗೆ ಇರ್ತಿತ್ತು ಹೇಳಿ ಸನಿದೆ ಅಣ್ಣ ಯಾಕೆ ಸಕಲೇಶ್ಪುರಕ್ಕೆ ಹೋದ ಮನೆಗೆ ಬರ್ತೀನಿ ಅಂದ್ರು ಮನೆಗೆ ಯಾಕೆ ಬರಲಿಲ್ಲ ಆ ಕಲ್ಕುವರೆಗೆ ಯಾಕೆ ಹೋದ ನಿಮಗೆ ಫೋನ್ ಮಾಡಿದಾಗ ಏನಂತ ಮನೆಗೆ ಬರ್ತೀನಿ ನೀವು ಬನ್ನಿ ಬಂದ ಮೇಲೆ ಎಲ್ಲಾ ವಿಷಯ ಹೇಳ್ತೀನಿ ಅಂದಿದ್ರು ಆದ್ರೆ ಅಲ್ಲಿಗೆ ಯಾಕೆ ಹೋದ್ರು ಅಂತ ನಮಗೂ ಗೊತ್ತಿಲ್ಲ ಅಣ್ಣ ಅದ ಯಾರನ್ನೋ ಹುಡುಕ್ತಾ ಇದ್ದ ಅವರ ಹೆಸರು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾನೆ ಅವರು ಯಾರು ಅಂತ ನಿಮಗೆ ಗೊತ್ತಿಲ್ವಾ ನೀವು ಅಂಜಲಿ ಅವರನ್ನ ಹುಡುಕಿ ಟ್ರೈ ಮಾಡಿದ್ರಿ ಅಲ್ವಾ ಅಣ್ಣನ ಸಾವಿಗೂ ಅದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಣ್ಣ ನಿಮಗೆ ಏನಾದರೂ ಹೇಳಿದ್ನಾ ಯೆ ಪ್ಲೀಸ್ ಅದು ಏನು ಗೊತ್ತಿದೆಯೋ ಅದನ್ನ ಹೇಳಬಿಡಿ ಸಿದ್ಧಾರ್ಥ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಹೇಳು ಪ್ಲೀಸ್ ನೀನು ನನ್ನ ನಂಬಿಕೆಯೋ ಇಲ್ವೋ ಏನಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ಈ ಅಕ್ಕೆ ಮೇಲಿರೋ ವಿಶ್ವಾಸ ನಮಗೆ ನಿನ್ನ ಹೆಂಡತಿ ಈ ನಿನ್ನ ತಂಗಿ ಮೇಲೆ ಇಲ್ವಾ ಸಿದ್ಧಾರ್ಥ ಅಲ್ಲ ಸಿದ್ಧಾರ್ಥ ನಾನು ನಿಮ್ಮಣ್ಣನ ಹೆಂಡತಿ ನನಗೆ ಏನು ವಿಷಯ ಗೊತ್ತಿಲ್ಲ ಅವರು ನನ್ನ ಹತ್ರ ಏನು ಹೇಳ್ಕೊತಾ ಇರಲಿಲ್ಲ ಅಂದ್ರೆ ನೀನು ನನ್ನ ನಂಬ್ತೀಯ ತಾನೆ ನನ್ನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇದೆ ನಿನ್ನ ಹೆಂಡತಿ ನಿನ್ನ ತಂಗಿ ಮೇಲೆ ಯಾಕೆ ನಂಬಿಕೆ ಇಲ್ಲ ಕಂಡನ್ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋ ಸತ್ಯ ನಿನ್ನ ಹೆಂಡತಿ ತಂಗಿಗೆ ಹೇಗೆ ಗೊತ್ತಿರಕ್ಕೆ ಸಾಧ್ಯ ಹೇಳು ಗೌತಮ್ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಎಲ್ಲರೂ ಪ್ರಯತ್ನ ಪಟ್ವಿ ಆದ್ರೆ ಗೌತಮ್ ಯಾರ ಹತ್ರನೂ ಸತ್ಯ ಹೇಳಲಿಲ್ಲ ನಮ್ಗಳ ಸೇಫ್ಟಿಗೋಸ್ಕರ ಅವ್ರು ಸತ್ಯನ ಮುಚ್ಚಿಟ್ರು ನೋಡು ಗೌತಮ್ ಸಾವಿಗೆ ಸನ್ನಿಧಿ ಆಗ್ಲಿ ಅಂಜಲಿ ಆಗ್ಲಿ ಯಾರು ಹೊಣೆ ಅಲ್ಲ ನೀನ್ ಅವ್ರ ಮೇಲೆ ರೇಗ್ ಬೇಡ ಪ್ಲೀಸ್ ನನಗೆ ಬೇಜಾರಾಗುತ್ತೆ ಅದಕ್ಕೆ ನಾನು ಕೋಪ ಮಾಡ್ಕೊಂಡ್ಲ ಅದಕ್ಕೆ ಅವ್ರಿಗೆ ಏನ್ ಗೊತ್ತಿದ್ಯೋ ಹೇಳಿ ಅಂದೆ ಅಣ್ಣನ್ಗೆ ಯಾಕೆ ಹೀಗ ಆಯ್ತು ಅಂತ ತಿಳ್ಕೋಬೇಕು ಅಂತ ಇವರಿಂದ ಕೂಡ ಏನು ಉತ್ತರ ಸಿಗಲ್ಲ ಸಿದ್ಧಾರ್ಥ ಯಾಕಂದ್ರೆ ನಾವೆಲ್ಲರೂ ಜೊತೆಗೆ ಇದ್ವಿ ಸನ್ನಿಧಿ ಅಂಜಲಿ ಒಟ್ಟಿಗೆ ಸೇರ್ಕೊಂಡು ಗೌತಮಿಗೆ ಸಹಾಯ ಮಾಡಬೇಕು ನನಗೆ ಸಹಾಯ ಮಾಡಬೇಕು ಅಂತ ಓಡಾಡ್ತಿದ್ರು ಇದಕ್ಕಿಂತ ಹೆಚ್ಚಿಗೆ ಪಾಪ ಅವ್ರಿಗೂ ಏನು ಗೊತ್ತಿಲ್ಲ ವರ್ಷದ ಹಿಂದೆ ಗೌತಮ್ ಬದುಕಿದ್ದಾರೆ ನಮಗೆ ಸಿಗ್ತಾರೆ ಅನ್ನೋ ಆಸೆನೇ ಇರಲಿಲ್ಲ ನಾವು ಅವ್ರನ್ನ ಹುಡ್ಕೋ ಪ್ರಯತ್ನನೇ ಬಿಟ್ಬಿಟ್ಟಿದ್ವಿ ಅಂತ ಟೈಮಲ್ಲಿ ಸನ್ನಿಧಿ ಅಂಜಲಿ ರಿಸ್ಕ್ ತಗೊಂಡು ಅವ್ರನ್ನ ಹುಡುಕಿ ಮನೆಗೆ ಕರ್ಕೊಂಬಂದ್ರು ನಾನು ಎಷ್ಟು ಖುಷಿಯಾಗಿದೆ ಗೊತ್ತಾ ನನಗೋಸ್ಕರ ನನ್ನ ಗಂಡನಿಗೋಸ್ಕರ ಇವರೆಲ್ಲ ಎಷ್ಟು ರಿಸ್ಕ್ ತಗೊಂಡ್ರು ಇವರಿಬ್ರಿಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಈ ಜನ್ಮದಲ್ಲಿ ನಾನು ಇವ್ರ ಋಣ ತೀರ್ಸೋಕ್ಕಾಗಲ್ಲ ಯಾರು ನಿಮ್ಮಪ್ಪನಾ ಏನೋ ಮಗಳು ಕಳ್ಕೊಂಡು ಗಾಬರಿ ಆಗಿರ್ತಾರೆ ಸಹಾಯ ಮಾಡೋಣ ಅಂತ ನಾನು ಅಂದ್ಕೊಂಡೆ ಈ ಮನುಷ್ಯನಿಗೆ ಕೇಳೋ ತಾಳ್ಮೆನೇ ಇಲ್ಲ ಬೇಡ ಬಿಡು ಬೇಕಿದ್ರೆ ಅವರೇ ಫೋನ್ ಮಾಡ್ತಾರೆ ನೀನು ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಓ ಹ್ಯಾವ್ ಕತ್ಲಾಗ್ತಾ ಇದೆ ಇನ್ಮೇಲೆ ನಿಮ್ಮೂರಿಗೆ ಬಸ್ ಸಿಗಲ್ಲ ಹಾಂ ನೋಡೋಣ ಅವರೇ ಫೋನ್ ಮಾಡಿದ್ರೆ ಸರಿ ಇಲ್ಲಾಂದರೆ ನಿನ್ನನ್ನು ಕರ್ಕೊಂಡೋಗಿ ಸ್ಟೇಷನ್ಗೆ ಬಿಡ್ತೀನಿ ನಾಳೆ ಬೆಳಗ್ಗೆ ಪೊಲೀಸ್ದವರೇ ನಿನ್ನನ್ನು ಮನೆಗೆ ಸೇರಿಸ್ತಾರೆ ಅದನ್ನು ಮಾಡು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ
ಅನ್ನದೆ ಅದಕ್ಕೆ ನಾವು ತಪ್ಪು ಮಾಡಿದ್ವಿ ಅಣ್ಣಂಗೆ ಎಲ್ಲಾ ನಿಜನೂ ಹೇಳಬೇಕಿತ್ತು ಅವನಿಗೂ ಗೊತ್ತು ಗೌತಮ್ ಅಣ್ಣ ಯಾರನ್ನೋ ಹುಡುಕ್ತಿದ್ದ ಅವನಿಗೆ ಯಾರೋ ಅನ್ಯಾಯ ಮಾಡ್ತಿದ್ದಾರೆ ಅಂತ ಈಗ ನಿಮ್ಮ ನಿಜ ಹೇಳಿದ್ರೆ ಅವನ ಕಂಡತ ನಂಬ್ತಿದ್ದ ಗೌತಮ್ ಅಣ್ಣಗೆ ಅನ್ಯಾಯ ಮಾಡಿದೋನ ಸಿಗ್ದು ತೋರಣ ಕಟ್ತಿದ್ದ ಅವನು ಕೋಪದಲ್ಲಿ ನನ್ನನ್ನ ಸೀಳ್ ಬಿಡ್ತಾ ಇದ್ದ ಆದ್ರೆ ಗೌತಮ್ ಪ್ರಾಣ ಅವನ ಉಸಿರು ಅದಿನ್ನೂ ನನ್ನ ಕೈಲಿದೆ ರಾಧಿಕಾ ಚೆನ್ನಾಗಿರಬೇಕು ರಾಧಿಕಾ ಚೆನ್ನಾಗಿರಬೇಕು ಅಂದ್ರೆ ನಾನು ಚೆನ್ನಾಗಿರಬೇಕು ಅರ್ಥ ಆಯ್ತಾ ಸನ್ನಿಧಿ ಅದಕ್ಕೆ ಮೇಲೆ ಯಾಕೋ ರೇಗ್ದೆ ಯಾಕೆ ಅಂತ ನಾನು ನಿಮಗೆ ಹೇಳಬೇಕು ನಿಮಗೆ ಯಾರಿಗೂ ಗೊತ್ತಿಲ್ವಾ ಈ ಮನೆಯಲ್ಲಿ ಏನು ಆಗಿದೆ ಏನು ಆಗ್ತಿದೆ ಅಂತ ಯಾರು ಯಾರಿಗೂ ಸತ್ಯ ಹೇಳ್ತಾ ಇಲ್ಲ ಯಾರು ಸರಿಯಾಗಿ ಮಾತಾಡ್ತಾ ಇಲ್ಲ ಮಾಯಾ ಅಂಜಲಿ ಸನ್ನಿಧಿಗೆ ಏನೋ ಗೊತ್ತಿದೆ ಆದರೆ ಅವರು ಬಾಯಿ ಬಿಡ್ತಾ ಇಲ್ಲ चंद्रिका दुखदल नागू कण्ण राधिका डोनेशन को राधिका यार अण्डन सहू संबंध है अखिल सरी ना गौतम शव संस्कार स्वल्प कड़दी अस्टल ना ना किताड़ोद्र मटी सर ಇನ್ನು ಆ ದುರಂತದಿಂದ ಯಾರು ಆಚೆ ಬಂದಿಲ್ಲ ನಾನು ನೀನು ಅಪ್ಪ ಸನ್ನಿಧಿ ಅದಕ್ಕೆ ಚಂದ್ರಿಕಾದಕ್ಕೆ ಮಾಯ ಅಂಜಲಿ ಎಲ್ಲರೂ ಅದೇ ಶಾಕಲ್ಲೇ ಇದ್ದಾರಣ್ಣ ಈ ಸಮಯದಲ್ಲಿ ಹೋಗಿ ಅವರಿಗೆ ಪ್ರಶ್ನೆ ಮಾಡೋದು ಅವರ ಮೇಲೆ ರೇಗಾಡೋದು ಎಷ್ಟು ಸರಿ ಗೌತಮ್ ಅಣ್ಣ ಸರಿ ನೋಡಿದ್ಯಾ ಅವನ ಮೈಯೆಲ್ಲ ಸುಟ್ಟು ಹೋಗಿತ್ತು ತಲೆಗೆ ಏಟಾಗಿತ್ತು ಹಿಂಸೆ ಪಟ್ಟಿದನು ಆ ಊರಿ ಆ ನೋವು ಅದನ್ನ ಸಹಿಸಿಕೊಳ್ಳಕ್ಕಾಗದೆ ಎಷ್ಟು ಒದ್ದಾಡಿದನು ಅಂತ ಕೆಟ್ಟ ಸಾವು ಬೇಕಿತ್ತನು ಅವನಿಗೆ ಅವನಾಗವನು ಯಾಕೋ ಅಲ್ಲಿಗೆ ಹೋಗ್ತಾನೆ ಆ ಕ್ವಾರಿಗೆ ಯಾರೋ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವನ್ನ ಸಾಯಿಸಿದ್ದಾರೆ ಅಣ್ಣನ ಕೊಲೆ ಆಗಿದೆ ಆಕೆ ಇಲ್ಲ ಅಂದ್ರೆ ಅವನು ಅಲ್ಲಿ ಹೋಗಿ ಸಾಯೋಕೆ ಸಾಧ್ಯನೇ ಇಲ್ಲ ನಾವು ರಸ್ತೆನಲ್ಲಿ ವೆಹಿಕಲ್ ಕೆಟ್ಟ ನಿಂತಿರೋದು ನೋಡಿದ್ವಿ ನೋಡು ಬಹುಶಃ ಅಲ್ಲೇನೋ ಅನಾಹುತ ಆಗಿದೆ ನಾವಷ್ಟು ಹತ್ತಿರದಲ್ಲಿ ಇದ್ದುಕೊಂಡು ಅವನ್ನ ಉಳಿಸ್ಕೊಳಕ್ ಆಗಲಿಲ್ವಲ್ಲ ನಾವು ಒಂದು ಬೆನ್ನ ಹಿಂದೆ ಹೋದ್ರು ಅವನಿಗೆ ಸಹಾಯ ಮಾಡಕ್ ಆಗಲಿಲ್ವಲ್ಲ ಅದನ್ನ ನೆನೆಸ್ಕೊಂಡು ನಂಗೆ ಸಖತ್ ಸಂಕಟ ಆಗ್ತಿದೆ ಅಖಿಲ್ ಅವನನ್ನ ಯಾರು ಕೊಂದ್ರು ಅವನ್ ಯಾಕೆ ತಿಳ್ಕೊಂಡ ಯಾಕೆ ಹೀಗೆಲ್ಲ ಆಯ್ತು ನನಗದ್ ಗೊತ್ತಾಗೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಖಿಲ್ ನಿಜ ಎಲ್ಲರ ಮನಸ್ಸಲ್ಲೂ ಅದೇ ಇದೆ ಕೋಪ ಇದೆ ಬೇಸರ ಇದೆ ಸಾವಿರಾರು ಪ್ರಶ್ನೆ ಇದೆ ಇದನ್ನೆಲ್ಲರೂ ನಾವೆಲ್ಲ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡ್ಕೋಬೇಕು ಈ ಕಿತ್ತಾಡಿ ಕಿರ್ಚಾಡಿದ್ರೆ ಎಲ್ಲರ ಮನಸ್ಸಿಗೂ ನೋವಾಗಲ್ವೇನೋ ನಾನು ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದೆ ಅಣ್ಣ ಗೌತಮಣ್ಣ ತೀರ್ಕೊಂಡಿದ್ದ ಜಾಗದಲ್ಲಿ ಒಬ್ಬನು ಸಿಕ್ಕಿದ್ದಾನೆ ಅಂತ ಹೇಳಿದ್ರಲ್ಲ ಅದೇ ಆ ವೆಂಕಟರಾಜು ಅವನಿನ್ನ ಬದುಕಿದಾನಂತೆ ಕೋಮಾ ಸ್ಟೇಜ್ನಲ್ಲಿ ಇದ್ದಾನಂತೆ ಅಕಸ್ಮಾತ್ ಆಗ ಅವನಿಗೇನಾದರೂ ಪ್ರಜ್ಞೆ ಬಂದರೆ ನಮಗೇನಾದರೂ ಒಂದು ಕ್ಲೂ ಸಿಗುತ್ತೆ ಅಣ್ಣ ಆವಾಗ ಯಾರೋ ನೀನು ಕಾಲ್ ಮಾಡಿದ್ರಲ್ಲ ಯಾರವರು ಅವ್ರ ಮೇಲೆ ಯಾಕೆ ನೀ ಹಾಗೆ ರೇಗಾಡ್ದೆ